ನಮಸ್ಕಾರ ವೀಕ್ಷಕರೇ, ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ನಿಮಗೆ ಗೊತ್ತಾ, ನಮ್ಮದೇ ಮನಸ್ಸಿನ ಒಂದು ಭಾಗದಲ್ಲಿ ಈ ಆಸೆ ಆಕಾಂಕ್ಷೆಗಳನ್ನು ಪೂರೈಸಬೇಕು ಅಂತ ಎಷ್ಟೋ ಮಹತ್ತರವಾದ ಆಸೆ ಇದ್ರೂ ಅದನ್ನು ಸರಿತೂಗಿಸ್ಕೊಂಡು ಹೋಗಿ ಅಥವಾ ಅದ್ರ ಕಡೆಗೆ ಹೋಗಿ ಅದನ್ನು ಸಾಧಿಸೋಕ್ಕೆ ನಮ್ಮದೇ ಮನಸ್ಸು ಕಿರಿಕಿರಿಯನ್ನು ಕೊಡ್ತಾ ಇರುತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಈಗ ಯಾವುದೋ ವ್ಯಕ್ತಿಗೆ ನಾನು ಮದುವೆ ಮಾಡ್ಕೊಳ್ಬೇಕು, ತುಂಬ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತೆ ಅಂತ ಇಟ್ಕೊಳ್ಳಿ. ಅದೇ ಮನಸ್ಸಿನಲ್ಲಿ ಈ ಹಿಂದೆ ನಡೆದ ಯಾವುದೋ ಅನುಭವ ಅಥವಾ ಸ್ನೇಹಿತರು ಹೇಳಿರೋ ಏನೋ ಮಾತು ಅಥವಾ ಅವರೇ ಕಣ್ಣಾರೆ ನೋಡಿರೋದಂಥ ಕೆಲವೊಂದು ಸಂಗತಿಗಳಿಂದ ಅಯ್ಯೋ ಏನಾದರೂ ಮದುವೆ ಮಾತ್ರ ಆಗಬಾರ್ದು, ಯಾಕಂದರೆ ಅದು ನಮ್ಮ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡು ಬಿಡುತ್ತೆ ಅನ್ನುವಂಥ ಆಲೋಚನೆಯನ್ನು ಕೂಡ ತುಂಬಿಕೊಂಡಿರುತ್ತೆ. ಇದೇ ಥರ ಎಷ್ಟೋ ಸಾರಿ ನನಗೆ ಪ್ರಮೋಷನ್ ಬೇಕು ಅಂತ ಆಸೆ ಮಾಡ್ತಾ ಇರುವಂಥ ಮನಸ್ಸು, ಅಯ್ಯೋ ಪ್ರಮೋಷನ್ ಆದರೆ ಹೆಚ್ಚು ಕೆಲಸ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ, ಆ ಮ್ಯಾನೇಜರ್ಗೆ ಬೇರೆ ಡೈರೆಕ್ಟಾಗಿ ರಿಪೋರ್ಟ್ ಮಾಡಬೇಕು, ಬೇಡಪ್ಪ ಹಿಂಸೆ ಅಂತ ಇನ್ನೊಂದು ಭಾಗದ ಮನಸ್ಸು ಒಳಗಡೆ ದ್ವಂದ್ವದಲ್ಲಿ ಅಥವಾ ಭಯದಲ್ಲಿ ಅಥವಾ ಬೇಡವೇ ಬೇಡ ಅನ್ನೋ ನಕಾರಾತ್ಮಕ ಆಲೋಚನೆಯಲ್ಲಿ ಇರುತ್ತೆ. ಈ ರೀತಿ ದ್ವಂದ್ವ ನಮ್ಮ ಒಳಗಡೆ ಸೃಷ್ಟಿಯಾದರೆ ಇನ್ನು ಕನಸನ್ನು ಪೂರೈಸೋದಿರಲಿ, ಅದ್ರ ಕಡೆ ಯಾವುದೇ ರೀತಿ ಸಕಾರಾತ್ಮಕವಾದಂತಹ ಸಂದರ್ಭಗಳು ಸೃಷ್ಟಿ ಆಗಲೇಬಾರ್ದು. ಅದೇ ಥರ ನಮ್ಮದೇ ಮನಸ್ಸು ಅದಕ್ಕೆ ಅಡೆತಡೆಯನ್ನು ಕೊಡುತ್ತೆ. ಕೊನೆಗೆ ನಾನು ಏನೇನೋ ಅಂದ್ಕೊಂಡೆ, ನನಗೇನೂ ಆಗಲಿಲ್ಲ, ಇದೇ ನನ್ನ ಹಣೆ ಬರ, ಅಯ್ಯೋ ನಾನು ಈ ಥರ ಸಿಕ್ಕಾಕ್ಕೊಂಡೆ ಅಂತ ಕೊನೆಗೆ ದೂಷಣೆಯನ್ನು ವಿಧಿಗೋ ದೇವರಿಗೋ ಮಾಡಿಕೊಂಡು ಅದೇ ಸ್ಥಿತಿಯಲ್ಲಿ ಅದೇ ನೋವಿನಲ್ಲಿ ಹಾಗೆ ಉಳ್ಕೊಂಡು ಬಿಡ್ತೀವಿ. ಈ ರೀತಿ ಮಾನಸಿಕ ಕಿರಿಕಿರಿ ಅತೃಪ್ತಿಗಳು ಉದ್ವೇಗ, ಮಾನಸಿಕ ಒತ್ತಡಗಳಾಗಿ, ಚಿತ್ರ ವಿಚಿತ್ರ ಸಮಸ್ಯೆಗಳಾಗಿ ಎಷ್ಟೋ ಜನ ಥೆರಪಿ ಕ್ಲೈಂಟ್ಗಳು ತಮ್ಮ ನೋವನ್ನು ಟ್ರೀಟ್ಮೆಂಟ್ ಟೈಮಲ್ಲಿ ನಮ್ಮ ಹತ್ರ ಹಂಚ್ಕೊಳ್ತಾರೆ. ಹಾಗಾದರೆ ಏನು ಮಾಡಬಹುದು? ವೆಲ್, ಈ ಮನಸ್ಸಿನ ದ್ವಂದ್ವವನ್ನು ನಿವಾರಣೆ ಮಾಡೋಕ್ಕೆ ಹಲವಾರು ವಿಧಿವಿಧಾನಗಳಿದೆ. ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಗೆ ಸುಲಭವಾಗಿ ಈ ದ್ವಂದ್ವವನ್ನು ಭೇದಿಸಿ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿನ ಆಳದಲ್ಲಿ ಯಾವ ಒಂದು ಆಸೆ ಇದೆಯೋ ಅದನ್ನು ಪೂರೈಸ್ಕೊಳ್ಳೋಕ್ಕೆ ನಿಮ್ಮದೇ ಮನಸ್ಸಿಗೆ ಯಾವ ಸ್ಪಷ್ಟ ಚಿತ್ರೀಕರಣವನ್ನು ನೀವು ಕೊಡಬಹುದು ಮತ್ತು ಹೇಗೆ ಕೊಡ್ಬೋದು ಅನ್ನೋ ಅದ್ಭುತವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಸುಲಭವಾಗಿ ಅಳವಡಿಸ್ಕೊಳ್ಬಹುದು. ಇದಕ್ಕೆ ನಿಮಗೆ ಬೇಕಾಗಿರೋದು ಇಷ್ಟೇ: ಒಂದು ಪುಟಾಣಿ ಹಾಳೆ, ಒಂದು ಸುಂದರವಾದ ಪೆನ್ ಮತ್ತು ನಿಮ್ಮದೊಂದಷ್ಟು ಸಮಯ. ಇಲ್ಲಿ ಈ ಒಂದು ವಿಧಾನದಲ್ಲೂ ಬೇರೆ ಬೇರೆ ಥರದ ಮಾಧ್ಯಮಗಳಿದೆ, ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ, ನಿಮಗೆ ಏನು ಎಕ್ಸಾಕ್ಟ್ಲಿ ಬೇಕು ಅದು ಆಲ್ರೆಡಿ ಆಗೋಗಿರೋ ಹಾಗೆ ಧನಾತ್ಮಕವಾಗಿ ಒಂದು ಸಣ್ಣ ಹಾಳೆಯಲ್ಲಿ ಸ್ಪಷ್ಟವಾಗಿ ಬರೆಯಿರಿ. ಈ ಥರ ಬರಿಬೇಕಾದ್ರೆ ಯಾವುದೇ ರೀತಿ ನಕಾರಾತ್ಮಕ ಪದಗಳನ್ನು ಅದರಲ್ಲಿ ಬಳಕೆ ಮಾಡಬೇಡಿ. ಉದಾಹರಣೆಗೆ, ನಿಮಗೆ ಪ್ರಮೋಷನ್ ಬೇಕು ಅಂದರೆ ನನಗೆ ಪ್ರಮೋಷನ್ ಸಿಕ್ಕಿದೆ. ನೀವು ಗರ್ಭಿಣಿ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದರೆ ನಾನು ಗರ್ಭಿಣಿ ಆಗಿದ್ದೇನೆ. ಅಥವಾ ನೀವು ಯಾವುದೋ ದೇಶಕ್ಕೆ ಟ್ರಾವೆಲ್ ಮಾಡಬೇಕು ಅಂತಿದ್ರೆ ನಾನು ಕೆನಡಾಗೆ ಟ್ರಾವೆಲ್ ಮಾಡಿದ್ದೇನೆ. ಹೀಗೆ ಸಕಾರಾತ್ಮಕವಾಗಿ ಆಲ್ರೆಡಿ ಆಗೋಗಿರೋ ಹಾಗೆ ಸ್ಪಷ್ಟವಾಗಿ ಚಿಕ್ಕದಾಗಿ ಚೊಕ್ಕದಾಗಿ, ಅಂದರೆ ಒಂದು ಚಿಕ್ಕ ಮಗು ಓದಿದ್ರೂ ಕೂಡ ಅದು ಅರ್ಥ ಆಗಬೇಕು, ಆ ರೀತಿಯಾಗಿ ಬರೀರಿ. ಇದನ್ನು ಬರೆಯೋದ್ರ ಮೂಲಕನೇ ನಿಮ್ಮ ಮನಸ್ಸಿಗೆ ಎಷ್ಟೋ ಕ್ಲಾರಿಟಿ ಸಿಗುತ್ತೆ, ಏನು ಎಕ್ಸಾಕ್ಟಾಗಿ ನಿಮಗೆ ಬೇಕು ಅಂತ. ಅದಕ್ಕೆ ನಾವು ಹ್ಯಾಂಡ್ ರೈಟಿಂಗ್ನ ಮೈಂಡ್ ರೈಟಿಂಗ್ ಅಂತ ಹೇಳ್ತೀವಿ. ಈ ಥರ ಬರೆಯೋದನ್ನು ನಾನು ಕಳೆದ ಸಂಚಿಕೆಗಳಲ್ಲಿ ಜರ್ನಲಿಂಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ರೀತಿ ಸ್ಪಷ್ಟವಾಗಿ ನಿಮ್ಮದೇ ಒಂದು ಸ್ಪೆಷಲ್ ಡೈರಿಯಲ್ಲಿ ನಿಮಗೇನು ಬೇಕು ಅನ್ನುವಂಥ ಇಂಟೆನ್ಷನ್ಸ್ನ ಬರೆಯೋದು ಒಂದು. ಎರಡನೇದು, ಇದನ್ನೊಂದು ಸ್ವಲ್ಪ ವೈಭವೀಕರಣ ಮಾಡೋಣ. ಅಂದರೆ ನಾವು ಜಾಗೃತ ಮನಸ್ಸಿನಿಂದ ನಂಗೆ ಅದು ಬರಲಿಲ್ಲ ಅಂದರೆ ಏನಾಗುತ್ತೆ, ಇದು ಬರಲೇಬೇಕು, ಇದು ಬರದೇ ಇದ್ದರೆ ಹೀಗೆಲ್ಲ ಆಗೋಗತ್ತೆ ಅನ್ನೋ ಭಯದಿಂದ, ಸುಪ್ತ ಮನಸ್ಸು ಏನನ್ನು ಬೇಕಾದರೂ ಸಾಧಿಸುವಂಥ ಒಂದು ಅಂಶ ಇದೆಯಲ್ಲ, ಅದಕ್ಕೆ ಈ ಕೆಲಸ ಮಾಡು ಅನ್ನೋ ಮಾಹಿತಿ ಕೊಡೋಕ್ಕೆ ಸ್ವಲ್ಪ ಕ್ರಿಯಾಶೀಲತೆಯನ್ನು, ಒಳ್ಳೊಳ್ಳೆ ಒಂದು ಪಾಸಿಟಿವ್ ಎಂಥೂಸಿಯಾಸ್ಟಿಕ್ ಫೀಲಿಂಗ್ನ ತುಂಬಬೇಕು. ಅದಕ್ಕೆ ನೀವು ಒಂದು ಬ್ಯೂಟಿಫುಲ್ ಪೇಪರ್, ಪ್ರಿಫರಬ್ಲಿ ಒಂದು ಯೆಲ್ಲೋ ಪೇಪರಲ್ಲಿ, ರೆಡ್ ಇಂಕಲ್ಲಿ, ಅಂದರೆ ಇದು ಮೈಂಡಿನ ಜೊತೆಯಲ್ಲಿ ತುಂಬ ಈಸಿಯಾಗಿ ಕನೆಕ್ಟ್ ಆಗುವಂಥ ಬಣ್ಣಗಳು ಬರೆದು, ಇದೇ ಥರ ಸಕಾರಾತ್ಮಕವಾಗಿ ಯಾವುದು ನೆಗೆಟಿವ್ ವರ್ಡ್ಸ್ ಇಲ್ಲದೆ ಆಲ್ರೆಡಿ ಆಗಿರೋ ಹಾಗೆ ಬರೆದು ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಪೆಷಲ್ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬಹುದು. ಸೊ ಇಟ್ ಬಿಕಮ್ಸ್ ವೆರಿ ಕ್ಲಿಯರ್ ದಟ್ ಇದು ನನಗೆ ತುಂಬ ಮುಖ್ಯ ಅಂತ. ಇನ್ನು ನೀವು ಮೆಡಿಟೇಟರ್ ಆಗಿದ್ದರೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ, ಯಾವುದಾದ್ರೂ ಒಂದು ಪಿರಮಿಡ್ ಒಳಗಡೆ, ಪಿರಮಿಡ್ ಬಗ್ಗೆ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ, ಈಜಿಪ್ಟ್ಗೆ ಹೋದಾಗ ಲಾಸ್ಟ್ ಟೈಮ್ ಅಲ್ಲಿಂದಲೇ ಲೈವ್ ಕೂಡ ಮಾಡಿದ್ದೆ ಪಿರಮಿಡ್ ಎನರ್ಜಿಗಳ ಬಗ್ಗೆ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಐ ಬಟನಲ್ಲಿ ಅದರ ಲಿಂಕನ್ನು ನಾನು ಶೇರ್ ಮಾಡ್ತೀನಿ, ನೀವು ಅದನ್ನು ವಾಚ್ ಮಾಡಬಹುದು. ಸೊ ಒಂದು ಪೇಪರ್ ಪಿರಮಿಡಲ್ಲೋ, ಒಂದು ಕಾಪರ್ ಪಿರಮಿಡಲ್ಲೋ, ಅಥವಾ ಒಂದು ಕ್ರಿಸ್ಟಲ್ ಪಿರಮಿಡಿನ ಕೆಳಗಡೆನೋ ಚಿಟ್ಟಲ್ಲಿ ಅದನ್ನು ಸ್ಪಷ್ಟವಾಗಿ ಬರೆದು ಅದರ ಕೆಳಗಡೆ ಇಡಬಹುದು.
ಇನ್ನೂ ಅದನ್ನು ಸ್ಪೆಷಲ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಯಾವುದಾದ್ರೂ ವಿಶ್ ಬಾಕ್ಸ್ ಇದ್ದರೆ ಅಥವಾ ಈಗೆಲ್ಲ ಒಂದು ಟಾರ್ಟಾಯ್ಸ್ ಒಳಗಡೆ ಅದನ್ನು ಓಪನ್ ಮಾಡಿ ಅದರೊಳಗಡೆ ಚಿಟ್ ಬರೆದಿಡೋಕ್ಕೆ ಒಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಇರುತ್ತೆ, ಅಥವಾ ಯಾವುದೋ ಒಂದು ಗಿಫ್ಟ್ ಬಾಕ್ಸ್ ಹಾರ್ಟ್ ಶೇಪಲ್ಲಿರೋದು ಅದ್ರ ಒಳಗಡೆ ಚಿಟ್ಟನ್ನು ಇಡೋ ಥರದ್ದಿರುತ್ತೆ. ಇಲ್ಲಿ ಬೇಸಿಕಲಿ ನಾವು ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸುಪ್ತ ಮನಸ್ಸಿಗೆ ಜಾಗೃತ ಮನಸ್ಸು ಏನು ಪಡಿಬೇಕು ಅಂತಿದೆಯೋ ಆ ಮಾಹಿತಿಯನ್ನು ಅಲ್ಲಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ. ಅಂದರೆ ಲೆಟರ್ ಪೋಸ್ಟ್ ಮಾಡ್ತಾ ಇದ್ದೀರಾ, ಸೊ ದಟ್ ದ ಪೋಸ್ಟ್ ಮಾಸ್ಟರ್ ಕ್ಯಾನ್ ಟೇಕ್ ದಟ್ ಲೆಟರ್ ಟು ದಿ ಅಪ್ರಾಪ್ರಿಯೇಟ್ ಅಡ್ರೆಸ್ ಅಲ್ವಾ. ಸೊ ನಿಮ್ಮ ಆ ಪತ್ರವನ್ನು ಸೂಕ್ತವಾದಂತಹ ಒಂದು ವಿಳಾಸಕ್ಕೆ ತೊಗೊಂಡು ಹೋಗೋ ಕೆಲಸವನ್ನು ಏನು ಸುಪ್ತ ಮನಸ್ಸು ಮಾಡುತ್ತೆ, ಅದಕ್ಕೆ ನೀವು ಪತ್ರ ಬರೀಬೇಕು ಫಸ್ಟ್ ಅಲ್ವಾ. ಎಸ್, ಆದ್ದರಿಂದ ಆ ಪೋಸ್ಟಿಂಗ್ ಮಾಡೋ ಥರ ಆ ಒಂದು ಒಳ್ಳೆಯ ಜಾಗದಲ್ಲೋ ಅಥವಾ ಇದು ಅಮೂಲ್ಯವಾದ ಜಾಗ ಇದು ಅನ್ನೋ ಥರನೋ ಅಥವಾ ಒಂದು ಶುದ್ಧವಾದ ಶ್ರೇಷ್ಠವಾದ ಸ್ಥಳ ಅನ್ನೋ ಥರನೋ ಅಥವಾ ಒಂದು ವಿಶ್ ಬಾಕ್ಸಲ್ಲೋ ನಾನು ಆಗಲೇ ಹೇಳಿದಾಗೆ ಪಿರಮಿಡಲ್ಲೋ ಬರೆದಿಡ್ಬಹುದು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಟಿಪ್ ಕೊಡ್ತೀನಿ, ಇದು ಖಂಡಿತವಾಗಿಯೂ ವರ್ಕ್ ಆಗುತ್ತೆ, ನೀವು ಟ್ರೈ ಮಾಡಿ. ನೀವು ಯಾವ ಪೇಪರಲ್ಲಿ ಜರ್ನಲಲ್ಲಿ ಅಥವಾ ಚಿಟ್ಟಲ್ಲಿ ನನಗೆ ಇದು ಆಗಿದೆ ಅಥವಾ ಇದು ಬೇಕು ಅಂತ ಬರೀತಿರೋ ಅದರ ಕಾರಣಗಳನ್ನು ಬರೀರಿ. ಉದಾಹರಣೆಗೆ ನನಗೆ ಕೆಲಸ ಸಿಕ್ಕಿದೆ ಯಾಕೆ ಅಂದರೆ ಅಥವಾ ಅದರ ಮೂಲಕ ಅಥವಾ ಅದರಿಂದ ನಾನು ನನ್ನ ಜೀವನವನ್ನು ಸಂತೋಷದಿಂದ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಾ ಇದೆ. ನನಗೆ ಕೆಲಸ ಸಿಕ್ಕಿದೆ ಅದರಿಂದ ನಾನು ಆರ್ಥಿಕವಾಗಿ ಇನ್ನೂ ಸಬಲವಾಗಿದ್ದೇನೆ. ನನಗೆ ಕೆಲಸ ಸಿಕ್ಕಿದೆ ಅದರಿಂದ ನನ್ನ ಫ್ಯಾಮಿಲಿಯವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ನನಗೆ ಕೆಲಸ ಸಿಕ್ಕಿದೆ ಅದರಿಂದ ನಾನು ಒಂದು ಇಂಡಿಪೆಂಡೆಂಟ್ ಆಗಿ ಸ್ವಾವಲಂಬಿತವಾದ ಜೀವನವನ್ನು ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಾ ಇದೆ. ನನಗೆ ಕೆಲಸ ಸಿಕ್ಕಿದ್ದರಿಂದ ನಾನು ಆನಂದವಾಗಿದ್ದೀನಿ. ಈ ಥರ ಮುಗ್ಧವಾಗಿ ಸರಳವಾಗಿ ಏನು ಎಕ್ಸಾಕ್ಟ್ಲಿ ನಿಮಗೆ ಅದರಿಂದ ಲಾಭ ಸಿಗುತ್ತೆ ಅನ್ನೋ ಸ್ಪಷ್ಟತೆಯನ್ನು ಕೊಡಿ. ಇದಕ್ಕೆ ದೊಡ್ಡದೇನೋ ಸೈಂಟಿಫಿಕ್ ರೀಸನಿಂಗ್ ಕೊಡಬೇಕು ಅಂತ ಏನೂ ಇಲ್ಲ. ಯಾಕೆಂದರೆ ಎಲ್ಲವನ್ನೂ ನೋಡ್ಕೊಳ್ಳುವಂತಹ ಆ ಒಂದು ಪರಮಾತ್ಮನ ಶಕ್ತಿ ಏನಿದೆ, ತುಂಬ ಸರಳವಾದ ಕಾರಣಗಳಿಗೆ ಮಗು ಖುಷಿಯಾಗಿದ್ದರೆ ಸಾಕು ಅನ್ನೋ ಕಾರಣಕ್ಕೆ ನಿಮಗೆ ಆ ಕನಸನ್ನು ನನಸು ಮಾಡೋಕ್ಕೆ ಬೇಕಾಗುವಂಥ ಶಕ್ತಿಯನ್ನು ಸಾಮರ್ಥ್ಯವನ್ನು ಆ ಬ್ರಹ್ಮಾಂಡದಿಂದ ದಯಪಾಲಿಸುವಂತಹ ಕೆಲಸವನ್ನು ಮಾಡುತ್ತೆ. ಇದನ್ನೇ ನಾವು ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ ಬೇರೆ ಬೇರೆ ಆ್ಯಂಗಲಲ್ಲಿ ಆಸ್ಪೆಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ತುಂಬ ಎಫೆಕ್ಟಿವ್ ಆಗಿರುತ್ತೆ ಈ ಟೆಕ್ನಿಕ್ಕು, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಮ್ಮ ಹಳೆ ಸ್ಟೂಡೆಂಟ್ಗಳು ಇದನ್ನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಕನಸುಗಳನ್ನು ನನಸಾಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಕಳೆದ 16 ವರ್ಷಗಳಲ್ಲಿ ಸಾವಿರಾರು ಜನಕ್ಕೆ ಈ ವಿಚಾರಗಳನ್ನು ಹೇಳಿಕೊಟ್ಟು ಆಲ್ಮೋಸ್ಟ್ ಪ್ರತಿನಿತ್ಯ ಇಮೇಲು, ಫೋನು, ಮೆಸೇಜು ಡೈರೆಕ್ಟಾಗಿ ಬಂದು ಈ ಥರ ಒಳ್ಳೆಯದಾಯಿತು, ಆ ಥರ ಒಳ್ಳೆಯದಾಯಿತು ಅಂತ ಹೇಳ್ಕೊಂಡಾಗ ನಮಗೆ ರೋಮಾಂಚನ ಆಗುತ್ತೆ. ಈ ವಿಚಾರ ಇನ್ನೂ ಲಕ್ಷಾಂತರ ಜನಕ್ಕೆ ತಲುಪಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಎಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಆಪ್ತರ ಜೊತೆ ಹಂಚ್ಕೊಳ್ಳಿ. ಆ್ಯಂಡ್ ಇದೇ ಥರ ಹಲವಾರು ಸಲಹೆಗಳಿಗೆ, ಔಷಧರಹಿತ ಚಿಕಿತ್ಸೆಯ ಸಲಹೆಗೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಜೊತೆ, ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಆಸೆಗಳನ್ನು ನೆರವೇರಿಸ್ಕೊಂಡ ಮೇಲೂ ಅದನ್ನು ಸಂತೃಪ್ತಿಯಾಗಿ ಅನುಭವಿಸೋಕ್ಕೆ ಸಾಧ್ಯ. ಇನ್ನು ನಮ್ಮ ಜೊತೆ ಇನ್ನೂ ಕ್ಲೋಸಾಗಿ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ ಮತ್ತು ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿ ವಾಟ್ಸಪ್ ಗ್ರೂಪಲ್ಲಿ ನೀವು ಕೂಡ ಜಾಯ್ನ್ ಆಗಬಹುದು. ಅದರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರ್ತೀವಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.